ಶ್ರೀರಾಮ ಸಮರ್ಥ. ಫೆಬ್ರವರಿ 13. ಇಂದಿನ ಪ್ರವಚನದ ವಿಷಯ ನಾಮದ ತ್ರಿಕಾಲಬಾಧಿತ, ಅಂದರೆ ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳನ್ನು ಮೀರಿದ ಶ್ರೇಷ್ಠತೆ. ನಾಮವು ಸಚ್ಚಿದಾನಂದ ಸ್ವರೂಪವಾಗಿರುತ್ತದೆ. ಪರಮಾತ್ಮ ಸ್ವರೂಪದ ಅತ್ಯಂತ ನಿಕಟವಿರುವ ವಸ್ತುವೆಂದರೆ ಅದು ಕೇವಲ ನಾಮವಾಗಿರುತ್ತದೆ. ನಾಮವು ಚಿನ್ಮಯವಾಗಿರುವುದರಿಂದ ಅದರ ಆನಂದವು ಉಕ್ಕೇರಿ ಬರುತ್ತದೆ ಹಾಗೂ ಈ ಸೃಷ್ಟಿಯ ನಿರ್ಮಾಣವಾಗುತ್ತದೆ. ಅನೇಕ ರೂಪಗಳನ್ನು ನಿರ್ಮಾಣ ಮಾಡುವುದು, ಅವುಗಳನ್ನು ನಾಶ ಮಾಡುವುದು ಹಾಗೂ ಮತ್ತೆ ಹೊಸದಾಗಿ ನಿರ್ಮಾಣ ಮಾಡುವುದು, ಆದರೂ ತಾನು ಮಾತ್ರ ಮೂಲ ಸ್ವರೂಪದಿಂದ ಇರುವುದು, ಇದು ಎಂಥ ವಿಲಕ್ಷಣ ಲೀಲೆಯಾಗಿರುತ್ತದೆ! ನಿಜವಾಗಿಯೂ ನಾನು ನಿಮಗೆ ಎಷ್ಟೆಂದು ಹೇಳಲಿ, ನಾನು ಮಾತನಾಡಲು ಕಲಿತಾಗಿನಿಂದ ಇಂದಿನವರೆಗೆ ನಾಮದ ವಿಷಯವನ್ನೇ ಹೇಳುತ್ತಿರುವೆ. ಆದರೂ ನಾಮದ ಮಹಾತ್ಮೆಯು ಮುಗಿಯುವುದಿಲ್ಲ. ನಾಮದ ಮಹಾತ್ಮೆಯು ಹೇಳುವುದರಿಂದ ಮುಗಿಯುವಂತಾದರೆ ಭಗವಂತನ ಭಗವತ್ತತ್ವವು ಅರ್ಥಹೀನವಾಯಿತೆಂದು ತಿಳಿಯಬೇಕು. ಯಾರು ನಾಮದಲ್ಲಿ ಅಹಂಭಾವದಿಂದ ಇಲ್ಲದಂತಾಗಿರುವರೋ ಅವರಿಗೆ ನಾಮದ ಮಹಾತ್ಮೆಯ ಕಲ್ಪನೆಯು ಬರುತ್ತದೆ. ಇಂಥ ಮನುಷ್ಯನು ನಾಮದ ವಿಷಯದಲ್ಲಿ ಮೌನವಾಗಿಯಾದರೂ ಇರುತ್ತಾನೆ, ಏಕೆಂದರೆ ಅದರ ಮಹಾತ್ಮೆಯನ್ನು ಯಾರಿಗೂ ಹೇಳಲು ಆಗುವುದಿಲ್ಲ, ಅಥವಾ ಕೊನೆಯ ಶ್ವಾಸದವರೆಗೂ ಅದನ್ನು ಹೇಳುತ್ತಲೇ ಇರುತ್ತಾನೆ, ಏಕೆಂದರೆ ಎಷ್ಟು ಹೇಳಿದರೂ ಅದು ಮುಗಿಯುವುದಿಲ್ಲ ಹಾಗೂ ಎಷ್ಟೇ ಕೇಳಿದರೂ ತೃಪ್ತಿಯಾಗುವುದಿಲ್ಲ. ನಾಮದಿಂದ ಎಲ್ಲ ಪಾಪಗಳು ಇಲ್ಲದಂತಾಗುತ್ತವೆ. ಭಗವಂತನನ್ನು ಮರೆಯುವುದು ಎಲ್ಲಕ್ಕಿಂತ ದೊಡ್ಡ ಪಾಪವಾಗಿರುತ್ತದೆ. ನಾಮದಿಂದ ಭಗವಂತನ ಸ್ಮರಣೆಯಾಗುತ್ತದೆ. ನಾಮವು ವೇದಗಳಿಗಿಂತ ಶ್ರೇಷ್ಠವಾಗಿರುತ್ತದೆ. ಹೇಗೆಂದರೆ, ವೇದಾಧ್ಯಯನದಿಂದ ಲಾಭವಾಗಬೇಕಾದರೆ 4 ವೇದಗಳ ಅಭ್ಯಾಸ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಸಾಕಷ್ಟು ಸಮಯ ಹಾಗೂ ಶ್ರಮ ಆಗುತ್ತದೆ. ನಾಮಕ್ಕೆ ಶ್ರಮ ಬೇಕಾಗಿಲ್ಲ. ಎರಡನೆಯದಾಗಿ, ವೇದದ ಅಧಿಕಾರವು ಎಲ್ಲರಿಗೂ ಇರುವುದಿಲ್ಲ, ಆದರೆ ನಾಮವನ್ನು ಯಾರಾದರೂ ತೆಗೆದುಕೊಳ್ಳಬಹುದು. ವೇದ ಮಂತ್ರಗಳ ಆರಂಭವು ಓಂಕಾರದಿಂದಲೇ ಆಗುತ್ತದೆ. ಆದ್ದರಿಂದ ವೇದಾರಂಭದಲ್ಲಿ ಕೂಡ ನಾಮವೇ ಇರುತ್ತದೆ. ನಾಮವು ತೀರ್ಥಯಾತ್ರೆಗಿಂತ ಶ್ರೇಷ್ಠವಾಗಿರುತ್ತದೆ. ಅಂತರಂಗದಲ್ಲಿ ಪರಿವರ್ತನೆಯಾಗಬೇಕಾದರೆ ಯಾತ್ರೆ ಮಾಡಬೇಕಾಗುತ್ತದೆ, ಆದರೆ ಇದಕ್ಕೆ ಶ್ರಮ, ದುಡ್ಡು, ಪ್ರಕೃತಿ ಮುಂತಾದ ವಿಷಯಗಳು ಅನುಕೂಲವಾಗಿ ಇರಬೇಕಾಗುತ್ತವೆ. ನಾಮವು ಮನೆಯಲ್ಲಿ ಕುಳಿತೇ ಅಂತರಂಗವನ್ನು ಪರಿವರ್ತನೆಗೊಳಿಸುವ ಅನುಭವ ತಂದುಕೊಡುತ್ತದೆ. ಪಂಡರಪುರಕ್ಕೆ ಹೋಗಿ ನಾಮ ತೆಗೆದುಕೊಳ್ಳುವುದನ್ನು ಕಲಿಯದೇ ಇದ್ದರೆ ಅಲ್ಲಿಗೆ ಹೋದದ್ದು ವ್ಯರ್ಥವಾಗುತ್ತದೆ. ನಾಮ ತೆಗೆದುಕೊಳ್ಳುವ ಬುದ್ಧಿ ಆಗುವುದಕ್ಕಾಗಿಯೇ ಅಲ್ಲಿಗೆ ಹೋಗಬೇಕಾಗುತ್ತದೆ. ನಾಮವು ಸತ್ಕರ್ಮಗಳ ರಾಜನಾಗಿರುತ್ತದೆ. ಸತ್ ಎಂದರೆ ಭಗವಂತ. ಅವನ ಕಡೆಗೆ ಒಯ್ಯುವ ಕರ್ಮಗಳೆಂದರೆ ಸತ್ಕರ್ಮ. ಉಳಿದೆಲ್ಲ ಕರ್ಮಗಳು ನಮ್ಮನ್ನು ಸುತ್ತು ಮಾರ್ಗದಿಂದ ಭಗವಂತನ ಕಡೆಗೆ ಒಯ್ಯುತ್ತವೆ. ನಾಮವು ನೇರವಾಗಿ ಭಗವಂತನ ಕಡೆಗೆ ತಲುಪಿಸುತ್ತದೆ. ನಾಮದಿಂದ ಭವರೋಗವು ಇಲ್ಲದಂತಾಗುತ್ತದೆ. ಭವ ಎಂದರೆ ವಿಷಯ. ವಿಷಯದ ಆಸಕ್ತಿಯು ಎಲ್ಲ ರೋಗಗಳ ತಳಹದಿಯಾಗಿರುತ್ತದೆ. ನಾಮ ತೆಗೆದುಕೊಳ್ಳುವುದರಿಂದ ಭಗವಂತನ ವಿಷಯದಲ್ಲಿ ಪ್ರೇಮ ಉಂಟಾಗಿ ಉಳಿದೆಲ್ಲವುಗಳ ಆಸಕ್ತಿಯು ಕಡಿಮೆಯಾಗುತ್ತದೆ. ನಾಮದಿಂದ ಎಲ್ಲ ದುಃಖಗಳು ದೂರವಾಗುತ್ತವೆ, ಏಕೆಂದರೆ ಈ ದುಃಖಗಳ ಮೂಲವು ವಿಷಯದ ಆಸಕ್ತಿಯಲ್ಲಿ ಇರುತ್ತದೆ ಹಾಗೂ ನಾಮದಿಂದ ಅದು ತಾನಾಗಿಯೇ ಕಡಿಮೆಯಾಗುತ್ತದೆ. ಆದ್ದರಿಂದ ದುಃಖ ದೂರವಾಗುತ್ತದೆ. ಅಲ್ಲದೆ ಭಗವಂತನು ಆನಂದ ರೂಪನಿರುವುದರಿಂದ ಅವನನ್ನು ನಾಮದಿಂದ ಗಟ್ಟಿಯಾಗಿ ಹಿಡಿದರೆ ಅಲ್ಲಿ ದುಃಖ ಉಳಿಯಲು ಸಾಧ್ಯವೇ ಇಲ್ಲ. ಈ ದಿನದ ವಿಶೇಷ ವಾಕ್ಯ, ಪ್ರತಿಯೊಬ್ಬ ಮನುಷ್ಯನು ಭಗವಂತನ ನಾಮ ತೆಗೆದುಕೊಳ್ಳಬೇಕು, ಅವನ ಧ್ಯಾನ ಮಾಡಬೇಕು, ಅವನ ಸ್ಮರಣೆಯಲ್ಲಿ ಇರಬೇಕು ಹಾಗೂ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಜೈ ಜೈ ರಘುವೀರ ಸಮರ್ಥ.